ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತೊಂದು ರ್ಯಾಂಡಮ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರದಿಂದ ಮಂಗಳವಾರದ ತನಕ ಏನೆಲ್ಲ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ಬೋದು. ಶನಿವಾರ ಸಂಜೆ ನಾವು ತರಕಾರಿ ತೊಗೊಂಡು ಬಂದಿದ್ವಲ್ಲ, ಇಷ್ಟೇ ತರಕಾರಿ ತೊಗೊಂಬಂದಿತ್ತು. ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ಟು, ಹಾಗೆಯೇ ಸೌತೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆಯೇ ಇದ್ಕಿದ ಕಾಳು ತೊಗೊಂಬಂದಿದ್ವಿ. ರೆಡಿ ಕಾಳು ಇದೆ, ಫಸ್ಟ್ ಟೈಮ್ ತೊಗೊಂಬಂದಿರೋದು, ಚೆನ್ನಾಗಿತ್ತು. ಇವತ್ತು ಇದ್ಕಿದ ಕಾಳು, ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ನಾನು ಸಾಂಬಾರು ಕೂಡ ಮಾಡಿದೆ ನೋಡಿ, ಇದೆ ಇದ್ಕಿದ ಕಾಳು ಮತ್ತು ಆಲೂಗಡ್ಡೆ ಸಾರು, ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಅನ್ನ ಮಾಡಿದ್ದೀನಿ, ಮುದ್ದೆ ಮಾಡ್ಕೊಳ್ಳಿಲ್ಲ. ಮುದ್ದೆನೂ ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ಸ್ವಲ್ಪ ತೆಳುವಾಗಿ ಮಾಡಿದರೂ ಕೂಡ ಸಖತ್ ಟೇಸ್ಟಿಯಾಗಿತ್ತು. ಇದ್ಕಿದ ಕಾಳು ಅಂದ್ರೇ ಹಾಗೆ ಫುಲ್ಲು ಟೇಸ್ಟಿಯಾಗಿರುತ್ತೆ. ಗಂಟೆ ಒಂದಾಯಿತು, ತನಗೀಗ ನಾನು ಊಟನ ಬಡಿಸಿದ್ದೀನಿ, ಊಟ ಮಾಡ್ತಾ ಇದ್ದಾಳವಳು. ಇವತ್ತು ಬೆಳಗ್ಗೆ ಹಾಗೆಯೇ ಒಂದು ಎರಡೆರಡು ಇಗ್ಗಿತ್ತು, ಎಗ್ ರೈಸ್ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಹಾಗೇ ಬಟ್ಟೆನ ವಾಶ್ ಮಾಡಿದ್ದೀನಿ ನೋಡಿ, ತನು ಯೂನಿಫಾರ್ಮ್ನ ವಾಶ್ ಮಾಡ್ತಾ ಇದ್ದೀನಿ. ಸಪ್ರೇಟಾಗಿ ಹಾಕ್ಕೋತೀನಿ ಯೂನಿಫಾರ್ಮ್ನೆಲ್ಲ, ನಾನು ಬೇರೆ ಬಟ್ಟೆ ಒಳಗಡೆ ಮಿಕ್ಸ್ ಮಾಡಲ್ಲ. ಯಾಕೆಂದರೆ ವೈಟ್ ಶರ್ಟ್ ಇರುತ್ತಲ್ವ, ಅದ್ರದ್ದು ಕಲರ್ ಎಲ್ಲ ಒಂಥರ ಡಲ್ ಆಗಿಬಿಡುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತು ಭಾನುವಾರ ಬೆಳಗ್ಗೆ 6 ಗಂಟೆಗೆ ಹೋಗಿದ್ದರು ಡ್ಯೂಟಿಗೆ, 12 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದರು. ತುಂಬ ಸುಸ್ತಾಗ್ತಾಯಿದೆ ಅಂತೇಳಿ ಮಲಗಿದ್ದಾರೆ. ಹಂಗಾಗಿ ಬೇಗ ಬೇಗ ಅಡುಗೆ ಮಾಡಿದೆ ನಾನು. ಎದ್ದೇಳಿ ಊಟಕ್ಕೆ ಅಂತ ಎಬ್ಬರಿಸ್ತಾ ಇದ್ದೀನಿ, ಎದ್ದೇಳ್ತಾ ಇಲ್ಲ. ಸೊ ತನಗೆ ರಜಾ ಕೊಟ್ಟರಂತೂ ನಮ್ಮ ಮನೆಯಲ್ಲಿ ಶಿಂಚಾನು ಓಡ್ತಾನೆ ಇರುತ್ತೆ ಟಿ ವಿಯಲ್ಲಿ. ನಾನು ಊಟ ಮಾಡಬೇಕು ಈಗ, ನಾನು ಕೂಡ ಊಟನ ಬಡಿಸ್ಕೊತಾ ಇದ್ದೀನಿ. ಅನ್ನದ ಜೊತೆ ಇದ್ಕಿದ ಕಾಳು ಸಾರು ಸಖತ್ ಟೇಸ್ಟಿಯಾಗಿತ್ತು. ಆಲ್ರೆಡಿ ಶೇರ್ ಮಾಡಿದ್ದೀನಿ ಸಾಂಬಾರು ಮಾಡೋದನ್ನು, ಹಾಗಾಗಿ ನಾನು ಶೇರ್ ಮಾಡಲಿಲ್ಲ. ಫಾಸ್ಟಾಗಿ ಮಾಡ್ತಾ ಇದ್ನಲ್ಲ, ಮತ್ತು ವೀಡಿಯೋ ಎಲ್ಲ ಸೆಟ್ ಮಾಡ್ಕೊಂಡು ಮಾಡ್ತಾ ಇದ್ದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ಗೆ ಬೇರೆ ಸುಸ್ತಾಗ್ತದೆ ಶೂ ಅಂದರು ಅಂತೇಳಿ ಬೇಗ ಮಾಡಿದೆ. ಮಧ್ಯಾಹ್ನ ಅಷ್ಟರಲ್ಲೇ ಮಳೆ ಬರೋ ಥರ ಇದೆ ನೋಡಿ. ಮತ್ತು ನಾನು ಊಟ ಆದಮೇಲೆ ಇನ್ನೇನೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಸಂಜೆ ಇದು. ಸೊ ಸಂಜೆ ಅಕ್ಕಿ ನೆನೆಸಿದ್ದೆ ನಾನು, ಬೆಳಗ್ಗೆನೆ ರುಬ್ತಾ ಇದ್ದೀನಿ, ದೋಸೆಗೆ ನೆನೆಸಿದ್ದೀನಿ. ಇದು ರೇಷನ್ ಅಕ್ಕಿ. ರೇಷನ್ ಅಕ್ಕಿನ ನಾವು ಜಲಿಸಿದಾಗ ನುಚ್ಚು ಬರುತ್ತೆ ನೋಡಿ, ಸ್ವಲ್ಪ ನುಚ್ಚಕ್ಕಿ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿ ನೆನೆಸಿದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿನ ನೆನೆಸಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ ನಾನು ಒಂದು ಕಾಲು ಭಾಗ, ಅಂದರೆ ಒಂದು ಗ್ಲಾಸು, ಒಂದು ಕಾಲು ಭಾಗಕ್ಕಿಂತ ಜಾಸ್ತಿ ಅಂದ್ಕೊಳ್ಳಿ, ಅಷ್ಟು ನಾನು ಉದ್ದಿನಕಾಳು ಹಾಕಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಸೊ ಮೆಂತ್ಯ ಕೂಡ ತಂಪು, ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಮೆಂತ್ಯ ಕಡಲೆಬೇಳೆ ಎರಡು ಕೂಡ ನಾನು ಸೇರಿಸ್ತೀನಿ. ಈಗ ಇದ್ರ ಜೊತೆಗೆ ನೀವು ಬೇಕಿರೋ ಅವಲಕ್ಕಿನೂ ಹಾಕ್ಕೊಂಡು ರುಬ್ಕೋಬೋದು. ನಾನೇನು ಇವತ್ತು ಅವಲಕ್ಕಿ ಏನು ಸೇರಿಸ್ತಾ ಇಲ್ಲ, ಹಾಗೆ ರುಬ್ಬಿಟ್ಬಿಡೋಣ ಅಂತೇಳಿ ರುಬ್ತಾ ಇದ್ದೀನಿ. ನೋಡ್ಬೋದು ದೋಸೆ ಹಿಟ್ಟನ್ನ ಸ್ವಲ್ಪ ನೈಸಿಗೆ ರುಬ್ಕೋಬೇಕು. ಇಡ್ಲಿಗೆ ರುಬ್ಕೊಳ್ಳೋದಾದರೆ ಸ್ವಲ್ಪ ದಪ್ಪಾಗಿ ರುಬ್ಕೋಬೇಕು, ತರಿ ತರಿಯಾಗಿ ರುಬ್ಕೋಬೇಕು, ಗಟ್ಟಿಯಾಗಿ ರುಬ್ಕೋಬೇಕು ಹಿಟ್ಟನ್ನು. ದೋಸೆಗಾರ ತೆಳುವಾಗ ಕೂಡ ರುಬ್ಕೋಬೋದು. ಇದಕ್ಕೆ ನಾನು ಆಮೇಲೆ ನೀರೆಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಮಾಡ್ಕೋತೀನಿ. ಸೊ ಈಗ ದೋಸೆ ಹಿಟ್ಟಂತೂ ರುಬ್ಬಿದ್ದಾಯಿತು. ಜಾಸ್ತಿ ಹಿಟ್ಟನ್ನ ರುಬ್ಬಿಡ್ತೀನಿ ನಾನು ಒಂದು ಸತಿಗೆ. ಒಂದು ಸತಿ ದೋಸೆ ಹಿಟ್ಟು ರುಬ್ಬಿದ್ರೆ 2 ದಿನ ಮಾಡ್ಕೊಬೇಕು, ಅಷ್ಟು ನಾನು ರುಬ್ಬಿಡ್ತೀನಿ. ದೋಸೆ ಹಿಟ್ಟು ರುಬ್ಬೋದು ಮತ್ತು ದೋಸೆ ಹೇಗೆ ಮಾಡೋದು ಎಲ್ಲ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನು ಡೀಟೇಲಾಗಿ ಇದನ್ನು ತೋರಿಸ್ತಾ ಇಲ್ಲ, ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ದೋಸೆ ಅಂತೂ ಸಖತ್ತಾಗಿ ಬರುತ್ತೆ. ಅದರಲ್ಲೂ ಈಗ ಹೊಸ ತವ ತೊಗೊಂಡಿದ್ದೀನಲ್ವ, ಹೊಸ ತವದಲ್ಲಿ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗಿತ್ತು ನಾನು ಸರಿಯಾಗಿ ನಡುವೆ ದೋಸೆನೇ ಮಾಡ್ತಾ ಇರಲಿಲ್ಲ, ತವ ಸರಿ ಇಲ್ಲ ಅಂತೇಳ್ಬಿಟ್ಟು. ಇವಾಗ ಹೊಸ ತವ ತೊಗೊಂಡಿರೋದ್ರಿಂದ ಮಾಡ್ತಾ ಇದ್ದೀನಿ. ನಾನಂತೂ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಕೆಲವರೆಲ್ಲ ಲಾಸ್ಟ್ ಟೈಮ್ ನಾನು ಕೈಯಲ್ಲಿ ಮಿಕ್ಸ್ ಮಾಡಿದ್ದಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡಬೇಡಿ ಹಾಗೆ ಹೀಗೆ ಅಂತೇಳಿದರು. ಬಟ್ ದೋಸೆನೇ ಆಗಲಿ ಇಡ್ಲಿನೇ ಆಗಲಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಇಡ್ಲಿನೂ ಕೂಡ ಚೆನ್ನಾಗಿ ಬರುತ್ತೆ, ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ. ನಾನು ಮಾಡುವಂಥ ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗೇ ಬರುತ್ತೆ. ಏನಂದರೆ ತವಾದಿಂದ ಅಷ್ಟೇ ಸರಿಯಾಗಿ ದೋಸೆ ಎದ್ದೇಳ್ತಿರಲಿಲ್ಲ. ಬಟ್ ಒಂದು ದೋಸೆ ದೋಸೆ ಮತ್ತು ಇಡ್ಲಿ ಅಂತೂ ನಾನು ಮಾಡಿದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನಾನು ಇವಾಗಲೇ ಉಪ್ಪನ್ನೆಲ್ಲ ಹಾಕಿ ಇಡೋದಿಲ್ಲ. ಈ ದೋಸೆ ಇಟ್ಟು ಸ್ವಲ್ಪ ಉಬ್ಬಿದ ಮೇಲೆ ಬೆಳಗ್ಗೆ ನಾನು ಉಪ್ಪನ್ನು ಸೇರಿಸ್ಕೋತೀನಿ. ಇದನ್ನು ಮತ್ತೆ ನಾನು ಸಪ್ರೇಟಾಗಿ 2 ಭಾಗ ಆಗಿ ಮಾಡ್ತೀನಿ. ಹಾಗಾಗಿ ನೆಕ್ಸ್ಟ್ ಡೇ ಈಗ ಮಾರ್ನಿಂಗ್ 6:30 ಆಗಿದೆ. 6:30 ಅಷ್ಟರಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನಾನು ರಂಗೋಲಿ ಎಲ್ಲ ಇಟ್ಟಿದ್ದಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ ಸೋಮವಾರ. ಸೊ 2 ದಿನ ರಜಾ ಇತ್ತು ತನಗೆ, ಶನಿವಾರ ಭಾನುವಾರ 2 ದಿನ ಆರಾಮಾಗಿ ಕಳೆದ್ವಿ. ಲೇಟಾಗೆಲ್ಲ ಎದ್ದುಬಿಟ್ಟು ಇವತ್ತು ಬೇಗನೆ ಎದ್ದಿದ್ದೀನಿ. ಸ್ಕೂಲ್ ಬೇರೆ ಅಲ್ವಾ, ಬೇಗ ಬೇಗ ಎಲ್ಲದನ್ನು ತಯಾರಿ ಮಾಡಬೇಕು. ದೋಸೆಗಿನ್ನೂ ಚಟ್ನಿ ಮತ್ತು ಪಲ್ಯ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ನಾನು ಬೇಗ ಎದ್ದಿದ್ದೀನಿ. ಬೆಳಗಿನ ವಾತಾವರಣ ನೋಡ್ಬೋದು, ರಾತ್ರಿಯೆಲ್ಲ ಸ್ವಲ್ಪ ಮಳೆ ಬಂದಿದೆ.
ಫುಲ್ಲು ಕೂಲಾಗಿದೆ ವಾತಾವರಣ. ಈಗ ಸೂರ್ಯ ಉದಯ ಆಗ್ತಾ ಇದೆ. ಹಾಗೆ ದೋಸೆ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ಉಬ್ಕೊಂಡು ಬಂದಿದೆ, ಮೇಲೆ ಬಂದಿದೆ. ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು. ಈ ದೋಸೆ ಹಿಟ್ಟನ್ನ ನಾನು ಸಪ್ರೇಟಾಗಿ ಇನ್ನೊಂದು ಬೌಲಿಗೆ ಹಾಕಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಉಪ್ಪನ್ನೇನು ಸೇರಿಸೋದಿಲ್ಲ, ನಾನು ಇನ್ನೊಂದು ಟೈಮ್ ಯೂಸ್ ಮಾಡ್ಕೋಬೋದು. ಹಾಗಾಗಿ ಹಾಗೆ ಪಲ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಸಪ್ರೇಟಾಗಿ ಒಂದು ಬೌಲಿಗೆ ನೋಡಿ ಈ ಬೌಲ್ಗೆ ಹಾಕಿ ಹಿಟ್ಟನ್ನು ಇಟ್ಬಿಟ್ಟಿದ್ದೀನಿ. ಸಾಲ್ಟನ್ನು ನಾನು ಯೂಸ್ ಮಾಡಿಲ್ಲ, ಇನ್ನೂ ಸಾಲ್ಟನ್ನು ಹಾಕಿಲ್ಲ. ಸಾಲ್ಟ್ ಹಾಕ್ದೇ ಹಾಗೆಯೇ ಹಿಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ರೆ ನಾವು ಬೇಕಾದ್ರೆ ನಾಳೆನೂ ಮಾಡ್ಕೋಬೋದು ಅಥವಾ ನಾಡಿದ್ದು ಮಾಡ್ಕೋಬೋದು. ಒಂದು 2-3 ದಿನ ಹಿಟ್ಟನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಈಗ ನಾನು ಎತ್ತಿಟ್ಟಿದ್ದೀನಿ. ಸೊ ಈಗ ನಾನು ಈ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೋಡಾ ಪುಡಿ ಆಗಲಿ ಏನೂ ಬೇಕಾಗೋದಿಲ್ಲ. ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ. ಏನಂತ ಹೇಳಿದ್ರೆ ಒಮ್ಮೊಮ್ಮೆ ಚಳಿಗಾಲದಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಲ್ಲ. ಹಿಟ್ಟಿ ರೀತಿ ಉಬ್ಬಿದೆ ಅಂತಂದಾಗ ನಾವು ಸೋಡಾವನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇ ದೋಸೆ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಹಾಗೆ ದೋಸೆ ಎಲ್ಲ ತನಗೆ ತುಂಬ ಇಷ್ಟ ಆಗುತ್ತೆ. ದೋಸೆ ಪಲ್ಯ, ದೋಸೆ ಮಾಡಿದರೆ ಆಲೂಗಡ್ಡೆ ಪಲ್ಯ ಕಂಪಲ್ಸರಿ ಮಾಡಿ ಅಂತಾಳೆ. ಸೊ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಹಾಗೆ ಈ ಕಡೆ ತವಾ ಇಟ್ಟಿದ್ದೀನಿ. ತವಾ ಇಟ್ಬಿಟ್ಟು ಈಗ ದೋಸೆ ಹಾಕ್ತಾ ಇದ್ದೀನಿ. ಸೊ ನನಗೆ ಈ ತವಾ ಫುಲ್ಲು ದೊಡ್ಡದಾಗಿ ದೋಸೆ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ ಆಗುತ್ತೆ. ನೀಟಾಗಿ ದೊಡ್ಡದಾಗಿ ದೋಸೆ ಹಾಕ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಹೊಸ ತವದಲ್ಲಂತೂ ಸೂಪರಾಗಿ ಬರ್ತಾಯಿದೆ ನೋಡಿ ದೋಸೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಮಸಾಲೆ ದೋಸೆ ಥರ ಬರ್ತಾ ಇದೆ. ಸೊ ಹಾಗೆ ದೋಸೆಗೆ ನಾನು ಚಟ್ನಿ ಕೂಡ ಕಾಂಬಿನೇಷನ್ ಆಗಿ ಮಾಡಿದ್ದೆ, ಚಟ್ನಿ ಪಲ್ಯ ಎರಡೂ. ಹಾಗೆ ಸೋಮವಾರ ಮತ್ತು ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ. ಸೋಮವಾರ ಸಂಜೆ ನಾವು ಫಿಲ್ಮಿಗೆ ಹೋಗಿದ್ವಿ, ಕಾಂತಾರ ಫಿಲ್ಮಿಗೆ. ಈ ವಿಡಿಯೋಗಿಂತ ಮುಂಚೆ ನಾನು ಅದನ್ನು ಕೂಡ ಶೇರ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ನೀವು. ಹಾಗೆಯೇ ಇದು ಮಂಗಳವಾರದ ಬ್ಲಾಗು. ಫ್ರೆಂಡ್ಸ್, ಗಂಟೆ 3:40 ಇವತ್ತು ಮಂಗಳವಾರ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತನು ಇನ್ನೂ ಸ್ಕೂಲಿಂದ ಬಂದಿಲ್ಲ, ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಕರ್ಕೊಂಬರೋದಕ್ಕೆ. ಚೆನ್ನಾಗಿ ಮಳೆ ಬರ್ತಾಯಿದೆ ಇಲ್ಲಿ ನೋಡಿ, ಈ ಕಡೆಗೆ ಮಳೆ ಬಂದಿದೆ ಫುಲ್ಲು ಇಲ್ಲಿ ನೋಡಿ. ಬೆಳಗ್ಗೆ ಬಿಟ್ಟಿದ್ದು ರಂಗೋಲಿ ಎಲ್ಲ ಹೋಗಿದೆ. ಆಟೋ ಬಂತು. ಬನ್ನಿ ಬನ್ನಿ ಬನ್ನಿ, ನೆಂದ್ಬಿಟ್ಟಾ? ಬಾ ಬಾ. ಹಾಂ, ಹೌದಾ? ಯಾಕಲ್ಲಪ್ಪ ಅವಳು ಕೊಡು, ಬ್ಯಾಗ್ ಕೊಡದೆ ಮತ್ತೆ ಛತ್ರಿ ಕೊಟ್ಲು. ಛತ್ರಿ ಕೊಟ್ಲು ಹಂಗೆ ಬಿಚ್ಚಾಕ. ಇಲ್ಲ ಬಾ, ಇಲ್ಲ ಒಳಗೆ ಬಂದು ಬಿಚ್ಚು, ಒಳಗೆ ಬಂದು ಬಿಚ್ಚು, ಒಳಗೆ ಬಂದು ಬಿಚ್ಚು. ಒಳ್ಳೆ ಮಗಳಿಗೆ ಒಳ್ಳೆ ತಾಯಿ. ಹೌದೌದು, ಸ್ವಲ್ಪ ಇದೆ ಅಷ್ಟೇ. ಕೊಡ್ಬೇಕಿತ್ತ? ಮರ್ತು ಬಿಟ್ನಲ್ಲ, ಮರ್ತು ಬಿಟ್ನಲ್ಲ, ಮರ್ತು ಬಿಟ್ನಲ್ಲ. ಅಯ್ಯೋ, ನೀರ್ ಇಷ್ಟೇ ಇರೋದಲ್ವಾ?
ಡೌಟ್ ರಾತ್ರಿ ತನಕ ಸಾಲ ಡೌಟ್ ಫಿಶ್ ಫ್ರೈ ಮಸಾಲ ಯಾವ ಫಿಶ್ ಇದು ಸಮುದ್ರ ಫಿಶ್ ಹೆಸರು ಇಲ್ವಾ ನೀ ಅಂದ್ರೆ 20th October ಏನು ಉಂಟು ಏನು ಏನಪ್ಪ ಅವ್ರು ಸಿಂಗಿಂಗ್ ಕೇಳಿದ್ರು ಬಾಂಗ್ಡ ಮೀನ್ ತರ ಇದೆ ಇದೇ ಅಕ್ಟೋಬರ್ ಈಗಲೇ ಅಕ್ಟೋಬರ್ ಮತ್ತೆ ಬೂತಾಯಿನೇ ತರಬೇಕಿತ್ತು ಯಾವ್ದಿದೆ ಅದು ತಗೋಬಂತ ಹೇಳಿದ್ರೆ ತಾನೆ ನಾನು ಇದ್ರಲ್ಲಿ ಮುಳ್ಳಿದೆಯಾ ಹೌದಾ ಎಷ್ಟಿದು 250 ರೂಪಾಯ ಅಲ್ಲ ಎಷ್ಟು ಕೆ ಜಿ ಇದೆ ಹೌದಾ 150 ಇದಕ್ಕೆ ಇಲ್ಲ ಕೋಣ ಕೊಟ್ಟಕ್ಕೆ ರಸು ಪೆಟ್ ಶಾಪ್ ಪಕ್ಕ ಇದೆ ಅಲ್ಲ ಅಲ್ಲ ಗೊತ್ತಿಲ್ಲ ಹೌದಾ ಬೆಳಗ್ಗೆ ಪಲಾವ್ ತಿನ್ಬೇಕೀಗ ಪಲಾವ್ ಹಾಕೊಡ್ಲಾ ನೀರ್ ಬೇಕು ಹೊರಡವು ಮಾಡ್ತಾಳೆ ನಮ್ ತನ್ಮಾಯಿ ಓ ಬೇಗ ಓಡುವ ಕೆಟ್ಟ ಮಾತು ಮಾತಾಡುವವರು ಯಾರು ತನ್ಮಯ್ ನೆಟ್ಟು ಓದಿದ್ದವಳು ಯಾರು ತನ್ಮಯ್ ತನ್ಮಯ್ ನೀವೇನ್ ಲೇಟ್ ಅಲ್ಲ ಬೇಡ ಹೋಗ್ಬೇಗ ಫ್ರೆಂಡ್ಸ್ ಈಗ ನಾನು ಸೊಪ್ಪನ್ನೆಲ್ಲ ಸೋಸ್ತಾ ಇದ್ದೀನಿ ಗಂಟೆ ಸುಮಾರು ಈಗ 5 ಗಂಟೆ ಆಗ್ತಾ ಬಂತು ನನ್ನ ಹಸ್ಬೆಂಡಿಗೆ ನೀರು ತೊಗೊಬರಕ್ಕೆ ಹೇಳಿದೆ ಅವ್ರು ನೀರು ತೊಗೊಬಂದರು ಜೊತೆಗೆ ಒಂದು ಹಾಲು ಕೂಡ ತೊಗೊಬಂದಿದ್ದಾರೆ 1/2 ಲೀಟ್ರು ಕಾಫಿ ಮಾಡಿ ಕುಡಿಬೇಕು ಸಂಜೆ ಅಷ್ಟರಲ್ಲೇ ತಲೆನೋವು ಶುರುವಾಗ್ತಾ ಇದೆ ಈ ನಡುವೆ ಆಗ್ತಾನೇ ಇಲ್ಲ ನನಗೆ ಹಾಗೆ ಸೋಮವಾರ ಸಂಜೆ ಫಿಲ್ಮಿಗೆ ಹೋಗಿದ್ವಲ್ವಾ 1/2 ಸೊಪ್ಪನ್ನ ಸೋಸಿ ಹಾಗೆ ಇಟ್ಟೋಗಿದ್ದೆ ಅದೇ ಸೊಪ್ಪು ಇವಾಗ ಇನ್ನೊಂದು ಸ್ವಲ್ಪ ಸೋಸ್ಬೇಕಲ್ಲ ಅದನ್ನೆಲ್ಲ ಸೋಸಿಟ್ಟು ಬೇಗ ಬೇಗ ಸಾಂಬಾರೆಲ್ಲ ಪ್ರಿಪೇರ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಸಾಯಂಕಾಲ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಸುಸ್ತಾದಂಗೆ ಆಗ್ಬಿಡ್ತು ನನಗೆ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ತಲೆ ಒಂದೇ ಸೈಡ್ ನೋವು ಬರ್ತಾ ಇತ್ತು ಹಂಗಾಗಿ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತು ಸೊ ಹೇಗೋ ಮಸ್ಸೊಪ್ಪು ಸಾಂಬಾರು ಮಾಡಿದೆ ಮಸ್ಸೊಪ್ಪು ಸಾಂಬಾರು ಮಾಡಿಬಿಟ್ಟು ಮೀನು ಫ್ರೈಗೆ ಮಸಾಲನೆಲ್ಲ ಹಾಕಿ ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಹೋಗಿ ಸುಮ್ಮನೆ ಒಂದು ಮಾತ್ರೆ ಕುಡಿದ್ಬಿಟ್ಟು ಮಲ್ಕೋತೀನಿ 1 ಅವರ್ ಅಂತ ಹೇಳ್ಬಿಟ್ಟು ತಲೆನೋವಿಗೆ ಮಾತ್ರೆ ಕುಡಿತಾ ಇದ್ದೀನಿ ಯೂಶ್ವಲಿ ನನಗೆ ಏನಾದರೂ ಕೂಡ ನಾನು ಮಾತ್ರೆಗಳನ್ನು ಕುಡಿಯೋದಿಲ್ಲ ಗ್ಯಾಸ್ಟ್ರಿಕ್ಕಿಗೆ ಒಂದು ಮಾತ್ರೆ ಕುಡಿಯೋದ್ಬಿಟ್ರೆ ನಾನು ತಲೆನೋವಿಗೆಲ್ಲ ಮಾತ್ರೆ ಕುಡಿಯಲ್ಲ ಇವತ್ತು ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ ಅಂತೇಳಿ ಮಾತ್ರೆ ಕುಡಿತಾ ಇದ್ದೀನಿ ನಾನು ಅದಾದಮೇಲೆ 1 ಅವರ್ ನಾನು ಮಲ್ಕೊಂಬಿಟ್ಟೆ ಸುಮ್ಮನೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ದಂಗೆ ಮಲ್ಕೊಬಿಟ್ಟೆ ಸುಮಾರು 8:30 ತನಕ ಮಲ್ಕೊಂಡೆ 8:30 ನನ್ನ ಹಸ್ಬೆಂಡು ಮೀನನ್ನೆಲ್ಲ ಅವರೇನೆ ಫ್ರೈ ಮಾಡಿ ಆಮೇಲೆ ಎಬ್ಬಿಸಿದ್ರು ಅವರೇ ಹೋಗಿ ಮಲ್ಕೊ ಅಂತಂದರು ಹಾಗಾಗಿ ಮಲ್ಕೊಂಡೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್